ಮನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6 ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ ನಮಸ್ಕಾರ ಎಲ್ಲ ಆರಾಮ 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 ನಾವು ಹೆಣ್ಣಿನ ಕಡೆಯವರು ಒಳ್ಳೇದು ಒಳ್ಳೇದು ಹಲೋ ಹೇಗಿದ್ದೀರಿ ಅಪ್ಪ ಸ್ವಲ್ಪ ಗಂಭೀರವಾಗಿ ಕೂತ್ಕೊಳ್ಳಿ ಎಲ್ಲರೂ ನಿಮ್ಮನ್ನೇ ನೋಡ್ತಿದ್ದಾರೆ ನೋಡ್ಕೊಳ್ಳಿ ಬಿಡು ನಾನೇನ್ ಮದುವೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ನಾವು ಬದುಕಕ್ಕಾಗಲ್ಲ ಕಣೋ ವಯಸ್ಸಾದ್ಮೇಲೆ ನಾವು ಮಕ್ಳು ತರ ಕಣೋ ನಿನ್ ಹಾಗೆ ಒಂದೇ ಕಡೆ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ ನೀನ್ ಕೂತಿರೋ ನಾನು ಒಂದ್ ರೌಂಡ್ ಛತ್ರ ಎಲ್ಲ ನೋಡ್ಕೊಂಡ್ಬರ್ತೀನಿ ಹಂಗೆ ಊಟದ ವಿಶೇಷ ತಿಳ್ಕೊಂಡ್ಬರ್ತೀನಿ ವಾಪಸ್ ಕೊಟ್ರೆ ಸರಿ ರೀ ನನ್ ಕಳ್ಳ ಅಲ್ಲ ರೀ ನನ್ ಮಾತೆ ನಂಬಲ್ಲ ಅಂತೀರಲ್ಲ ನೀವು ಪ್ರತಿ ಸಲ ನನ್ನ ಕಳ್ಳ ಅಂತ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ನಿಮ್ಮಂತವ್ರ ಬಗ್ಗೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಈಗ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಮದ್ವೆ ಮನೆಗೆ ಬರೋದು ಆಮೇಲೆ ಅಲ್ಲಿರೋ ಒಡವೆಗಳನ್ನೆಲ್ಲ ಕಳ್ತನ ಮಾಡೋದೇ ನಿಮ್ ಕೆಲ್ಸ ನಿನ್ ಮುಖ ನೋಡಿನೇ ಹೇಳ್ಬಿಡ್ತೀನಿ ನೀನ್ ಎಂತ ದೊಡ್ಡ ಕದೀಮ ಅಂತ ಅಯ್ಯೋ ದೇವ್ರೆ ಒಂದ್ ಹುಡುಗಿ ಬಾಯಲಿಂತ ಮಾತು ಬರ್ಸದ್ಮೇಲೂ ನನ್ನ ಯಾಕಪ್ಪ ಈ ಭೂಮಿ ಮೇಲೆ ಬದುಕಿಸಿದ್ಯಾ ನೋಡು ಹೀಗ್ ಡ್ರಾಮಾ ಮಾಡೋದ್ ಬಿಟ್ಟು ಕದ್ದಿರೋದನ್ನೆಲ್ಲ ಎಲ್ ಬಚ್ಚಿಟ್ಟಿದ್ಯಾ ಅಂತ ಹೇಳು ಇಲ್ಲ ಅಂದ್ರೆ ಈಗಲೇ ಪೊಲೀಸಿಗೆ ಫೋನ್ ಮಾಡ್ತೀನಿ ಒಂದ್ ನಿಮಿಷ ನನ್ ಮಾತ್ ಕೇಳ್ರಿ ನಿಜವಾಗ್ಲೂ ನನ್ ಕಳ್ಳ ಅಲ್ಲ ನನ್ ಫೋನ್ ಕದಿಯಾಗ ನೋಡ್ತೀಯಾ ಜನರನ್ನೆಲ್ಲ ಕರ್ಕೊಂಡ್ ಬರ್ತೀನಿ ನನ್ನೇ ಮುಡ್ತೀಯ ನಿನ್ನ ಕಾದಂಬರಿ ಏನ್ ಮಾಡ್ತಾ ಇದೀಯ ಅಣ್ಣ ಇವನು ಕಳ್ಳ ಅಣ್ಣ ಕಳ್ಳ ಇವನು ನನ್ನ ಫೋನ್ ಅನ್ನೇ ಕದಿಯಕ್ ನೋಡ್ತಾ ಇದ್ದ ಅದಕ್ಕೆ ಒಂದ್ ಬಾರಿಸ್ತಿದ್ದೆ ಅಯ್ಯೋ ಸಾರಿ ಸರ್ ಇವ್ಳು ನನ್ನ ತಂಗಿ ನಿಮ್ ಬಗ್ಗೆ ಗೊತ್ತಿಲ್ದೇನೆ ತಪ್ಪಾಗಿ ಮಾತಾಡ್ತಿದ್ದಾಳೆ ದಯವಿಟ್ಟು ಇವಳನ್ನ ಕ್ಷಮಿಸಿ ಅಣ್ಣ ಏನ್ ಮಾಡ್ತಿದ್ದೆ ನೀನು ಈ ಕಳ್ಳನ ಹತ್ರ ಯಾಕೆ ಕ್ಷಮೆ ಕೇಳ್ತಿದ್ಯಾ ಕಾದಂಬರಿ ಇವ್ರು ಕಳ್ಳ ಅಲ್ಲ ನಮ್ ಪಾಲಿನ ದೇವರು ನನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿದ ಪುಣ್ಯಾತ್ಮ ಇವರು ಇವ್ರ ನಾನ್ ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ರು ನನಗೆ ಏಮಾರಿಸಿ ಮೆಹಂದಿ ಶಾಸ್ತ್ರ ಮಾಡಿದಾರಲ್ಲ ನಿಮ್ಗೆಲ್ಲ ಇವತ್ ಸರಿಯಾಗಿ ಶಾಸ್ತಿ ಮಾಡ್ತೀನಿ ಎಲ್ಲಿ ನಿಮ್ ಗಂಡ ಅತ್ತೆ ಕಾದಂಬರಿನ್ ಕರ್ಕೊಂಬರಕ್ ಹೋಗಿದ್ದಾರೆ ಅಯ್ಯೋ ಬೇಗ ಹೋಗಿ ಕರ್ಕೊಂಡ್ ಬಾ ಕನ್ಯಾದಾನ ಮಾಡೋದ್ ಯಾರು ನನ್ ಮಗ ರೇವತಿ ಅವನನ್ನೇ ಕರ್ಕೊಂಡ್ ಬರಕ್ ಹೋಗಿದ್ದಾಳೆ ಸಂಪ್ರದಾಯದ ಪ್ರಕಾರ ಕನ್ಯಾದಾನ ಮಾಡೋರೇ ಈ ಶಾಸ್ತ್ರನ ಮಾಡ್ಬೇಕು ಎಲ್ಲಿ ನಿನ್ ಗಂಡ ನಿನ್ನೇ ಕೇಳ್ತಿರೋದು ಎಲ್ಲಿ ನಿನ್ ಗಂಡ ರಾತ್ರಿಯಿಂದ ನಾನ್ ಹೇಳ್ತಾನೆ ಇದ್ದೀನಿ ಕನ್ಯಾದಾನ ಮಾಡಕ್ಕೆ ನಿನ್ ಗಂಡನ್ನ ಕರೆಸ್ಲೇಬೇಕು ಅಂತ ಏನ್ ಅನ್ಕೊಂಡಿದ್ದೀರಾ ನೀವು
ನನ್ನನ್ನ ಯಾಮಾರಿಸಿ ಮೆಹಂದಿ ಶಾಸ್ತ್ರ ಮಾಡ್ದಾಗೆ ಸೊಂದಿಲಿ ಸಮಾರಾಧನೆ ಅಂತ ತಾಳಿನೂ ಕಟ್ಟಿಸ್ಬಿಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಗೆಲ್ಲ ನನ್ ಮಾತು ಅಂದ್ರೆ ಅಷ್ಟು ಕೇವಲ ಆಗೋಯ್ತಾ? ಅಮ್ಮ ಅದು ಮುಚ್ಚು ಬಾಯಿ. ನಿನ್ನ ಕಂತೆ ಪುರಾಣನೆಲ್ಲ ನನ್ನ ಮುಂದೆ ಊದ್ಬೇಡ. ಮುಹೂರ್ತ ಮೀರೋದ್ರೊಳಗೆ ನಿನ್ನ ಗಂಡನ್ನ ಕರೆಸಿದ್ರೆ ಈ ಮದ್ವೆ ನಡೆಯುತ್ತೆ, ಇಲ್ಲ ಅಂದ್ರೆ ಇಲ್ಲ. ಅಜ್ಜಿ, ಯಾಕಜ್ಜಿ ಇಷ್ಟು ಹಠ ಮಾಡ್ತಿದ್ದೀರಾ? ಅವ್ರ ಅಣ್ಣನೇ ಕನ್ಯಾದಾನ ಮಾಡಿದ್ರೆ ಏನಾಯ್ತು? ಏ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳ. ನಿಮ್ಮಪ್ಪನೇ ಕೈ ಕಟ್ಕೊಂಡು ತಪ್ಪಗ್ ನಿಂತಿರೋವಾಗ ನಿಂದೇನೋ ವಕಾಲತ್ತು? ಸರಿಯಾಗಿ ನನ್ನ ಮಾತು ಕೇಳಿಸ್ಕೋ. ನೀನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿದ್ರೂ ಸರಿ, ಆದ್ರೆ ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋ ಈ ಹುಡುಗಿ ತಾಳಿ ಕಟ್ಟೋಕೆ ನಾನ್ ಬಿಡಲ್ಲ. ಹಾಗೊಂದ್ ವೇಳೆ ಅವಳಿಗೆ ತಾಳಿ ಕಟ್ಟೋದೆ ಆದ್ರೆ ಅದು ನನ್ನ ಉಸಿರು ನಿಂತ ಮೇಲೇನೆ. ಕಾದಂಬರಿ, ನನ್ನ ಇನ್ಫ್ಲುಯೆನ್ಸ್ ಮೂಲಕ ಬಿಡಿಸಿ ಇವತ್ತು ನಾವೆಲ್ಲ ಸಂತೋಷವಾಗಿ ಅದಿತಿ ಮದುವೆನ ಮಾಡ್ತಿರೋದಕ್ಕೆ ಕಾರಣ ಇವ್ರೆ. ಏನು ಹೆಲ್ಪ? ಅದು ನಿನ್ನಿಂದ ನನಗೆ. ಮೊದಲು ನೀನ್ ಸ್ಟೇಷನ್ ಇಂದ ಹೊರಗ್ ಬಾ. ನಿಮ್ ಪ್ರಯತ್ನದಲ್ಲಿ ಸತ್ಯ ಇದೆ ಅಂದ್ರೆ ಖಂಡಿತ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೀವು ಈ ಸಮಸ್ಯೆಯಿಂದ ಖಂಡಿತ ಹೊರಗೆ ಬಂದೇ ಬರ್ತೀರಾ. ಕಳ್ಳನ ಹತ್ರ ಹೇಳ್ಕೊಳ್ಳೋಷ್ಟು ದೊಡ್ಡ ಪ್ರಾಬ್ಲಮ್ ಏನಲ್ಲ. ನೀನು ತಪ್ಪಾಗಿ ತಿಳ್ಕೊಂಡಿದ್ಯ ಕಾದಂಬರಿ. ನೀನ್ ಇವ್ರನ್ನ ಯಾವ ಪರಿಸ್ಥಿತಿಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯೋ ಗೊತ್ತಿಲ್ಲ. ಇವ್ರ ನಿನ್ ಕಣ್ಣಿಗೆ ಅದೇ ಕಳ್ಳನ್ ತರ ಕಂಡ್ರೋ ನನಗಂತೂ ಗೊತ್ತಿಲ್ಲ. ಸರ್, ನನ್ನ ತಂಗಿ ಮಾಡಿದ ತಪ್ಪಿಗೆ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವಳಿನ್ನೂ ಚಿಕ್ಕವಳು, ಅವಳನ್ನ ಕ್ಷಮಿಸ್ಬಿಡಿ. ಅಯ್ಯೋ, ನೀವು ಕ್ಷಮೆ ಕೇಳೋಷ್ಟು ದೊಡ್ಡ ತಪ್ಪು ಅವ್ರೇನ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವ್ರು ನಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದೇ ತರ ನಡ್ಕೊಂಡಿರೋರು. ನಿಮ್ ಗುಣದ ತರ ನಿಮ್ ಮನ್ಸು ಕೂಡ ದೊಡ್ಡದು ಸರ್. ನಾವೆಲ್ಲರೂ ನಿಮ್ ಋಣನ ನಮ್ ಕೊನೆ ಉಸಿರು ಇರುವವರೆಗೂ ಮರೆಯಲ್ಲ. ಅಯ್ಯೋ, ನನ್ ಮಾಡಿರೋ ಒಂದು ಸಣ್ಣ ಸಹಾಯಕ್ಕೆ ನೀವಿಂತ ದೊಡ್ಡ ಮಾತುಗಳನ್ನೆಲ್ಲ ಆಡ್ಬೇಡಿ. ನನಗ್ ತುಂಬಾ ಮುಜುಗರ ಆಗುತ್ತೆ. ಸರಿ ಸರ್, ಧಾರೆ ಸಮಯ ಹತ್ರ ಆಗ್ತಿದೆ, ತುಂಬಾ ಕೆಲಸ ಇದೆ. ನಾ ಮಂಟಪದ ಹತ್ರನೇ ಇರ್ತೀನಿ. ನೀವು ಕಾದಂಬರಿ ಬೇಗ ಬನ್ನಿ. ಕಾದಂಬರಿ ಸರ್ ಬೇಜಾರು ಮಾಡ್ಕೊಂಡು ಹಾಗೆ ಹೋಗ್ಬಿಟ್ಟರು, ನೀನ್ ಕರ್ಕೊಂಡು ಬರ್ಬೇಕು ಆಯ್ತಾ? ಇವಾಗ್ಲಾದ್ರೂ ನನ್ ಕಳ್ಳ ಅಲ್ಲ ಅಂತ ನಂಬ್ತೀರಾ? ನೆನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ನಿಮ್ಮ ಅಣ್ಣನ ಬಿಡ್ಸಕ್ಕೆ ಒದ್ದಾಡ್ತಾ ಇದ್ದ ನೋಡ್ದೆ. ಅದಕ್ಕೆ ನಾನೇ ನನ್ನ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ನಿಮ್ಮ ಅಣ್ಣನ ಬಿಡಿಸ್ದೆ. ಅವ್ರ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು ಇವತ್ ನಿಮ್ಮ ಅಕ್ಕನ ಮದ್ವೆ ಇದೆ ಅಂತ. ನಿಮ್ ಬಗ್ಗೆ ಗೊತ್ತಿಲ್ದೆ ನಿಮ್ ಜೊತೆ ತುಂಬಾ ಮಿಸ್ಬಿಹೇವ್ ಮಾಡ್ಬಿಟ್ಟೆ. ನಿಮ್ ಮೇಲೆ ಕೈ ಮಾಡೋದಕ್ಕೂ ಪ್ರಯತ್ನ ಪಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಅಯ್ಯೋ, ಸಾರಿ ಎಲ್ಲ ಏನು ಬೇಡ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನನ್ ಕಳ್ಳ ಅಲ್ಲ ಅಂತ, ಅಷ್ಟ್ ಸಾಕು ನನ್ಗೆ. ನನ್ ತಪ್ಪೇ ಇಲ್ದೆ ಒಂದು ಹುಡುಗಿ ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ ಅಂತ ತುಂಬಾ ಬೇಜಾರಾಗ್ತಿತ್ತು. ಆದ್ರೆ ಇವತ್ ನನ್ ಮನ್ಸಿಗೆ ಸಮಾಧಾನ ಆಯ್ತು. ನೀವ್ ಈ ನೆಪದಲ್ಲಾದ್ರೂ ಮದ್ವೆಗ್ ಬಂದಿದ್ದು ನನಗ್ ತುಂಬಾ ಖುಷಿ ಆಯ್ತು. ದಯವಿಟ್ಟು ಮದ್ವೆ ಮುಗಿಸ್ಕೊಂಡೇ ಹೋಗ್ಬೇಕು. ನಂಗೆ ತುಂಬಾ ಕೆಲ್ಸ ಇದೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ನಾನು ಇಲ್ಲೆಲ್ಲಾದ್ರೂ ಕೂತ್ಕೊಂತೀನಿ. ಸರಿ. ಎಸ್,
ಹೌದು. ವಾಟ್? ಹೌದಾ? ಸರಿ, ನಾನು ಇಮಿಡಿಯೇಟ್ ಆಗಿ ಹೊರಡ್ತೀನಿ. ಹಾಂ, ಯಾಕೋ ಏನಾಯ್ತು? ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬಂದಿದ್ದಾರಂತೆ. ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಏನಕ್ಕೋಸ್ಕರ? ಹಾಂ ಅಪ್ಪ, ನೀವು ಮದುವೆ ಮುಗಿಸ್ಕೊಂಬನ್ನಿ, ನಾನು ಹೊರಡ್ತೀನಿ. ಲೇ, ಸ್ವಲ್ಪ ಹೊತ್ತು ಮದುವೆನೇ ಮುಗಿದೋಗುತ್ತೆ, ಮುಗಿಸ್ಕೊಂಡೋಗು. ಬೇಡಪ್ಪ, ನಾನು ಬೇಗ ಹೊರಡಬೇಕು. ಅಲ್ಲಿ ಯಾರಾದರೂ ಮಿಸ್ ರೆಪ್ರೆಸೆಂಟ್ ಮಾಡಿದ್ರೆ ಕಷ್ಟ. ಹಲೋ ಮಿಸ್ಟರ್. ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ, ನಿಮ್ದೆಲ್ಲ ಆಡಿದ್ದೆ ಆಟ ಆಗೋಯ್ತು. ಇವತ್ತು ಕನ್ಯಾದಾನ ಮಾಡಕ್ಕೆ ನಿಮ್ಮಪ್ಪ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಿಮ್ಮಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ಇರೋರು ಅಂತ ನೀವು ಒಪ್ಕೊಳ್ಳಿ. ಏ ಮುಜ್ಗೆ, ಎಲ್ ಬಿಲ್ಲ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನಾವೇನ್ ಹೇಳಿಗಳಲ್ಲ, ನಾವು ಒಳ್ಳೆ ಅಪ್ಪನ ಮಕ್ಕಳೇ. ನಿಮ್ ವಯಸ್ಸಿಗೆ ಆದ್ರೂ ಸ್ವಲ್ಪ ಮರ್ಯಾದೆ ಕೊಡು, ಹಾಗೆ ನಡ್ಕೊಳ್ಳಿ. ನೀವು ಬಾಯಿಗೆ ಬಂದಾಗ ಮಾತಾಡ್ತಿದ್ರು ಕೇಳಿಸ್ಕೊಂಡು ಸುಮ್ನೆ ಇದೀವಿ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂತಲ್ಲ, ನಿಮ್ಗೆ ಗೌರವ ಮರ್ಯಾದೆ ಕೊಡ್ತಾ ಇದೀವಿ ಅಂತ ಅರ್ಥ. ಇದು ನನ್ನ ತಂಗಿ ಮದ್ವೆನ ಅಲ್ದೆ ಹೋಗಿದ್ರೆ ನಿಮ್ಮ ನಾಲ್ಗೆನ ಸೀಲ್ ಹಾಕ್ಬಿಡ್ತಿದ್ದೆ. ಅಣ್ಣ, ನಿನ್ ಕೈ ಮುಗಿದೀನಿ, ದಯವಿಟ್ಟು ಸುಮ್ನೆ ಇರು. ಇವಾಗ ನಾವು ಮಾತಾಡಿದ್ರೆ ತಪ್ಪಾಗುತ್ತಾನ ಅರ್ಥ ಮಾಡ್ಕೋ. ನೀ ಸುಮ್ಮನೆ ಕಾದಂಬ್ರಿ, ಎಲ್ಲ ಸಮಯದಲ್ಲೂ ಮಾತಾಡದೆ ಸುಮ್ನೆ ಇದ್ರೆ ಅದು ಕೂಡ ತಪ್ಪಾಗುತ್ತೆ. ನಮ್ಮಪ್ಪನ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡ್ತಿದ್ರು ಕೂಡ ಅದನ್ನ ಕೇಳಿಸ್ಕೊಂಡು ನಾವು ಸುಮ್ಮನೆ ಇದ್ರೆ ಅವ್ರು ಮಾಡ್ತಿರೋ ಆರೋಪನ ನಾವು ಒಪ್ಕೊಂಡಂಗಾಗಲ್ವಾ? ಇದು ನಮ್ಮಪ್ಪನ ಬೈದಿದ್ದಲ್ಲ, ನಮ್ಮಮ್ಮನ ಚಾರಿತ್ರನ ಹರಾಜ್ ಹಾಕಿದ್ದು. ತಾಯಿ ಬಗ್ಗೆ ನಮ್ಮ ಮಗನ ಮುಂದೆ ಕೆಟ್ಟದಾಗ ಮಾತಾಡಿದ್ರೆ ಯಾವ ಮಗ ತಾನು ಸುಮ್ಮನಿರ್ತಾನೆ? ನಮ್ಮನ್ನ ಹೊತ್ತು ಹೆತ್ತು ಕಷ್ಟಪಟ್ಟು ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ಕೆ ಕೊನೆ ಪಕ್ಷ ನಮ್ಮ ಅಮ್ಮನ ಪರವಾಗಿ ನಿಲ್ಲೋದ್ ಬೇಡ್ವಾ? ನಮ್ಮ ಅಮ್ಮನ ಚಾರಿತ್ರನ ಕಾಪಾಡೋದ್ ಬೇಡ್ವಾ? ಬಿಟ್ಟು ನೀವ್ ಆಡಿದ ಮಾತನ್ನ ವಾಪಸ್ ತಗೊಳ್ಳಿ. ನಾವು ಬಡವ್ರು ಇರ್ಬೋದು, ಆದ್ರೆ ಮಾನ್ಗಿಟ್ಟವ್ರಂತೂ ಅಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ನಿಜ, ಆದ್ರೆ ಮರ್ಯಾದೆಗೆ ಅಂಜಿ ಬದುಕ್ತಿರೋರು. ನಮಗ್ ತಿನ್ನಕ್ ಊಟ ಇಲ್ದೇ ಇದ್ರು ಉಪವಾಸ ಇರ್ತೀವಿ ಹೊರತು ಮಾನ್ಗೆಟ್ ಕೆಲ್ಸ ಅಂತೂ ಮಾಡೋರಲ್ಲ. ದೊಡ್ಡವ್ರು ನೀವು, ನೀವು ಒಂದ್ ಹೆಣ್ಣಾಗಿ ನಮ್ಮ ಅಮ್ಮನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ರು, ನಾನ್ ನಿಮ್ ಜೊತೆ ಇಷ್ಟು ಸಹನೆಯಿಂದ ನಡ್ಕೋತಿದ್ದೀನಿ ಅಂದ್ರೆ ಅದು ನಮ್ಮಮ್ಮ ನಮಗ್ ಕಲ್ಸಿದ ಪಾಠ. ನಮ್ಗೆ ಅಪ್ಪ ಇದ್ದಾರೆ ಅಜ್ಜಿ, ನಮಗಪ್ಪ ಇದ್ದಾರೆ.
ದೊಡ್ಡ ಸಂಸಾರ ನಿಭಾಯಿಸಕ್ಕೆ ನಾನು ಇಲ್ಲೇ ಇದ್ದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಆಗುತ್ತಾ? ಅಂದ್ರೆ ಇಲ್ಲೇ ಇದ್ರೆ ಸಾಯ ತನಕ ಸ್ವಂತ ಮನೆ ಮಾಡೋದಿರ್ಲಿ, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕಾಗಲ್ಲ. ಅದಕ್ಕೆ ವಿದೇಶಕ್ಕೆ ಹೋಗಿ ಒಂದಷ್ಟು ವರ್ಷ ಇದ್ದು ದುಡಿಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಯ್ಯೋ ವೈಕುಂಠ, ಇದ್ದಕ್ಕಿದ್ದಾಗೆ ವಿದೇಶಕ್ಕೆ ಹೋಗ್ತೀನಿ ಅಂದ್ರೆ ಏನ್ರಿ? ಗಾಯತ್ರಿ ಅರ್ಥ ಮಾಡ್ಕೋ, ಧೈರ್ಯವಾಗಿರು. ಭವಿಷ್ಯದಲ್ಲಿ ನಮ್ ಜೀವನ ಚೆನ್ನಾಗಿರ್ಲಿ ಅಂತ ತಾನೆ ಈ ನಿರ್ಧಾರ ತಗೊಂಡಿರೋದು. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೇನೆ ಹಣ ಸಂಪಾದನೆ ಮಾಡೋದಕ್ಕೆ ಹೊರದೇಶಕ್ಕೆ ಹೋದ್ರು. ಇವತ್ತಲ್ಲ ನಾಳೆ ನಮ್ಮಪ್ಪ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲ ಇದೆ ಅಜ್ಜಿ, ನಮ್ಗಿದೆ. ನಮ್ಮಂತ ಮಿಡಲ್ ಕ್ಲಾಸ್ ಜನರ ಬದುಕೆ ಆ ತಂತ್ರ. ಚಿಕ್ಕ ಚಿಕ್ಕ ಖುಷಿಗಳಲ್ಲೂ ಸಂಭ್ರಮ ಪಡ್ತೀವಜ್ಜಿ ನಾವು. ನಮ್ಮಂಥ ಮನೆಗಳಲ್ಲಿ ಮದುವೆ ಶುಭವಾಗಿ ನಡೆದ್ರೆ ನಮ್ಗೆಲ್ಲ ಪುನರ್ಜನ್ಮ ಬಂದ ಹಾಗೆ. ಅಜ್ಜಿ ಅಜ್ಜಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಈ ಮದ್ವೆನ ದಯವಿಟ್ಟು ನಿಲ್ಲಿಸ್ಬೇಡಿ. ಈ ಮದ್ವೆ ನಿಂತು ಹೋದ್ರೆ ಆ ನೋವನ್ನ ತಡೆಯೋ ಶಕ್ತಿ ನಮಗಿಲ್ಲ ಅಜ್ಜಿ. ಗುರುಗಳು ಬಂದ್ರು. ಅಡ್ಬಿದ್ದೆ ಸ್ವಾಮಿ, ಜೈ ಶ್ರೀ ಗುರುದೇವ್. ಇಲ್ಲೇನೋ ಸಮಸ್ಯೆ ಉದ್ಭವ ಆಗಿರೋ ಕಾಣುತ್ತೆ ಸ್ವಾಮಿ. ಲಗ್ನ ಆಯ್ತವಳಲ್ಲ ಹುಡುಗಿ, ಅವಳ ತಂದೆ ಯಾವ್ದೋ ಕಾರಣಕ್ಕೆ ಲಗ್ನಕ್ಕೆ ಬರಕ್ ಆಗ್ಲಿಲ್ಲ. ಟೇಮಕ್ ಸರಿಯಾಗಿ ದೇವ್ರು ಬಂದಂಗ್ ಬಂದ್ರಿ ಸ್ವಾಮಿ. ನೀವೇನಾದ್ರೂ ಪರಿಹಾರ ಹೇಳಿ ಲಗ್ನ ನಡೆಯಂಗ್ ಮಾಡ್ಕೊಳಿ ಬುದ್ಧಿ. ಬನ್ನಿ ಗುರುಜಿ. ಮಗಳೇ ಸಮಾಧಾನ ಮಾಡ್ಕೋ. ನೋಡಿ, ಮದುವೆ ಅನ್ನೋ ಬಂದ ಯಾರ ಕೈಲೂ ಇಲ್ಲ, ಅದು ಪೂರ್ವ ನಿಯೋಜಿತವಾದದ್ದು. ಜನ್ಮ ಜನ್ಮಾಂತರದ ಸಂಬಂಧ ಅದು. ಅವರವರ ಕರ್ಮ ಫಲ ಅವರದು. ನೀವು ಮದುವೆ ನಿಲ್ಲಿಸಿ ಪಾಪಕ್ಕೆ ಯಾಗುರಿಯಾಗ್ತೀರಾ. ಮದುವೆ ಅನ್ನೋದು ದೇವರು ಸಂಕಲ್ಪಿಸಿದ ಪುಣ್ಯದ ಕೆಲಸ. ಅದನ್ನ ನಿಲ್ಲಿಸೋದ್ರಿಂದ ಪಾಪ ಸುತ್ತಕೊಳ್ಳುತ್ತೆ. ಹೆಣ್ಣಿನ ಕಣ್ಣೀರಿನ ಶಾಪ ನಿಮಗೆ ಏಳು ಜನ್ಮದಲ್ಲೂ ಕಾಡುತ್ತೆ. ಪಾಪದ ಮೂಟೆ ಭಾರವಾದರೆ ಅದನ್ನ ನಿಮ್ಮ ಮಗ ಮೊಮ್ಮಗ ಎಲ್ಲರೂ ಹೊರಬೇಕಾಗುತ್ತೆ. ಯಾರೂ ಸುಖವಾಗಿರಲ್ಲ ತಾಯಿ. ಹೌದಮ್ಮ,
ಗುರುಗಳು ಹೇಳ್ತಾ ಇರೋದು ನಿಜ. ನಿನ್ನಿಂದಾಗಿ ಈ ಮದುವೆ ನಿಂತೋಗಿ ಆ ಪಾಪ ನಮ್ಮನೆತನಕ್ಕೆ ಸುತ್ತಕೊಳ್ಳೋದು ಬೇಡಮ್ಮ. ಹೌದು ಅತ್ತೆ, ನಾವು ಮಾಡೋ ತಪ್ಪಿಂದ ನಾಳೆ ನಿಮ್ಮ ಮಗ ನೋವು ಅನುಭವಿಸೋದು ಬೇಡ. ಸುಮ್ಮನೆ ಮದುವೆಗೆ ಒಪ್ಕೊಳ್ಳಿ. ಆಯ್ತು ಬಿಡಿ, ಅಪ್ಪ ಅಮ್ಮ ಆದವ್ರಿಗೆ ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲ ಅಂದ್ಮೇಲೆ ನಾನೊಬ್ಬಳು ಈ ಮದುವೆ ನಿಲ್ಲಿಸಿ ಯಾಕೆ ನಿಷ್ಠೂರ ಕಟ್ಕೋಬೇಕು? ನಿಮ್ಮ ಹಣೆ ಬರದಲ್ಲಿ ಭಿಕಾರಿಗಳ ಜೊತೆನೆ ಸಂಬಂಧ ಬೆಳೆಸ್ಬೇಕು ಅಂತ ಇದ್ರೆ ಅದಕ್ಕೆ ನಾನೇನ್ ಮಾಡಕ್ ಸಾಧ್ಯ? ಇಷ್ಟ ಬಂದಾಗ ಮಾಡ್ಕೊಳ್ಳಿ. ಅತ್ತೆ, 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 ಬಾಗ್ಲು ತೆಗೀರಿ, ನಿಮ್ಗೊಂದು ಶುಭ ಸುದ್ದಿ ಹೇಳ್ಬೇಕು ಅತ್ತೆ, ಬೇಗ ಅತ್ತೆ ಪ್ಲೀಸ್. ಏನಿ ರೇವತಿ? ಅತ್ತೆ, ಅಜ್ಜಿ ಮದ್ವೆಗೆ ಒಪ್ಕೊಂಡ್ಬಿಟ್ರು. ಏನು ಅಜ್ಜಿ ಮದ್ವೆಗೆ ಒಪ್ಕೊಂಡ್ಬಿಟ್ರ? ಏನ್ ಹೇಳ್ತಿದೀಯೇ? ಹೌದು ಅತ್ತೆ, ಮದ್ವೆ ಮಂಟಪದಲ್ಲಿ ಒಂದು ದೊಡ್ಡ ಪವಾಡನೆ ನಡೀತು. ಅಯ್ಯೋ ದೇವ್ರೆ, ಗುರುಜಿ ಸಮಯಕ್ ಸರಿಯಾಗಿ ಬಂದು ಅಜ್ಜಿನ ಮದ್ವೆಗೆ ಒಪ್ಸಿದ್ರು. ಹೌದಾ? ಹಾ. ಅಯ್ಯೋ ದೇವ್ರೆ, ನಮ್ಮ ಮಾನ ಪ್ರಾಣ ಕಾಪಾಡಿದ ಆ ಮಹಾನುಭಾವನ ನಾನ್ ನೋಡ್ಬೇಕು ಕಣೆ, ಬಾರೆ ಬನ್ನಿ.